ಅಕ್ಕನು ಚೋಟು ಎಲ್ಲಿ ಕಾಣಿಸ್ತಾನೆ ಇಲ್ಲ? ಅಯ್ಯೋ, ಚೋಟುಗೆ ಪರೀಕ್ಷೆ ಅಂತೆ. ಅದೇ ಅದೇನೋ ಮೊಬೈಲಲ್ಲೇ ಪರೀಕ್ಷೆ ಮಾಡ್ತಾರಂತಲ್ಲ, ಅದಕ್ಕೆ ಅವರು ಮನೆಯಲ್ಲೇ ಇದ್ದಾರೆ ಕಣೆ. ಹೌದಾ? ಅವರು ಬಂದಿದ್ರೆ ಚೆನ್ನಾಗಿರೋದು. ಅವನೆಷ್ಟು ಬೇಜಾರು ಮಾಡ್ಕೊಂಡೋ ಏನೋ. ಓಹೋ, ಏನು ಮನೆ ಮಂದಿ ಎಲ್ಲ ಬರೋದಕ್ಕೆ ಇದೇನು ದೊಡ್ಡ ಅದ? ಮೂರು ಜನ ಬಂದಿದ್ದೀವಿ, ಸಾಕು ಸಾಕು. ಹಾಗಲ್ಲ ಅಜ್ಜಿ, ಅವನಿಗೂ ಮದುವೆ ನೋಡ್ಬೇಕು ಅಂತ ಆಸೆ ಇರುತ್ತಲ್ವಾ. ಓಹೋ, ಇವಳು ಆಡ್ತಿರೋದು ನೋಡಿದ್ರೆ ಎಲ್ಲ ಇವಳದೇ ಮನೆ, ಎಲ್ಲ ಇವಳದ್ದೇ ಅನ್ನೋ ತರ ಆಡ್ತಿದ್ದಾಳೆ. ನೀವು ಹೇಳಿದ್ದು ಸರಿ ಸರಿ, ಇದು ಇವಳದ್ದೇ ಮನೆ. ಅಂದ್ರೆ ನಾನು ಇಷ್ಟು ದಿನದಿಂದ ಇಲ್ಲೇ ಉಳ್ಕೊಂಡಿದ್ದೀನಲ್ವಾ, ಅದಕ್ಕೆ ಇದೂ ನನ್ನ ಮನೆ ಇದ್ದಂಗೆ ಅಂತ ಹೇಳಿದ್ರು. ಸರಿ ಸರಿ, ನಾವಿನ್ನು ಹೊರಡೋಣ. ಇಲ್ಲಿಯಪ್ಪ, ನಾನು ತಗೊಂಡು ಬರ್ತೀನಿ. ಅಮ್ಮ, ನೀನು ಅವ್ರನ್ನ ಕರ್ಕೊಂಡೋಗಿರು, ನಾನು ಒಂದು ನಿಮಿಷ ಬಂದೆ. ಸರಿ. ಯಾಕಪ್ಪ ನನ್ನ ಮಗಳನ್ನ ನನ್ನ ಮುಂದೆ ಹಂಗ್ಸಿದ್ರೆ ನಾನು ತಡ್ಕೊಳಕ್ಕಾಗಲ್ಲ. ಅಲ್ಲ ಅಪ್ಪ, ಮತ್ತೆ ಮುಗಿಯೋ ತನಕ ನಾನು ನೀವು ತಡ್ಕೊಳ್ಳೇಬೇಕಲ್ವಾ. ನಕ್ಷತ್ರ, ನಾನು ಹೇಳ್ತಾ ಗಂಡಿನ ಕಡೆಯವ್ರು ಬರಕ್ ಮುಂಚೆ ನಾವಲ್ಲಿರ್ಬೇಕು, ಇಲ್ಲಾಂದ್ರೆ ಚೆನ್ನಾಗಿರಲ್ಲ. ಬನ್ನಿ ಬಾ, ಬೇಗ ಬಾ. ಗುಡ್, ನಿಂಗೆ ಎಚ್ಚರ ಆಯ್ತಾ? ಇಲ್ಲಾಂದ್ರೆ ನಾನೇ ಈಗ ಎಬ್ಸೋಣ ಅಂತ ಬಂದೆ. ಎಷ್ಟೊತ್ತು ಮಲಗಿದ್ದೆ ನಾನು? ಸುಮಾರು ತಾಯ್ತಕ್ಕ. ಕೃಷಿಯಲ್ಲಿ ಟ್ಯಾಬ್ಲೆಟ್ ಖಾಲಿಯಾಗಿದೆ, ತರ್ತೀನಿ ಅಂತ ಹೋಗಿದ್ದಾಳೆ. ಅಲ್ಲಕ್ಕ, ಆಪರೇಷನ್ನ ಸಕ್ಸಸ್ ಆಯಿತು, ಹಾಗಂತ ರೆಸ್ಟ್ ಮಾಡಿದೆ ಸೀದಾ ಮನೆಗೆ ಬಂದರೆ ಹೇಗೆ? ನೀನು ಡಾಕ್ಟರ್ ಅಲ್ವಾ, ನಿಂಗೆ ಇದೆಲ್ಲ ಗೊತ್ತಾಗಲ್ವಾ? ಆಗಲೇ ಹಾಸ್ಪಿಟಲ್ಲು ಅದು ಇದು ಅಂತ ಅದು ಎಲ್ಲೆಲ್ಲೋ ಇದ್ದೆ. ಅಟ್ಲೀಸ್ಟ್ ಬೆಂಗಳೂರಿಗೆ ವಾಪಸ್ ಬಂದ್ಮೇಲಾದರೂ ನನ್ನ ಮನೇಲಿ ನಾನು ಇರ್ತೀನಪ್ಪ. ಹಾಗಂತ ಜಾಸ್ತಿ ಓಡಾಡೋದೆಲ್ಲ ಮಾಡಬೇಡ, ಯು ನೀಡ್ ರೆಸ್ಟ್. ಹ್ಞೂ, ಐನೋ. ಅಂದಹಾಗೆ ನಕ್ಷತ್ರನ ಬಗ್ಗೆ ಏನಾದರೂ? ಹ್ಞೂ, ನೋಡು, ನಿಂಗೆ ಹೇಳಿದೆ ಮರ್ತೋಗಿತ್ತು, ಮೊನ್ನೆ ಕಾಲ್ ಮಾಡಿದ್ಲು. ನಕ್ಷತ್ರನ? ನಿನ್ನ ನಂಬರ್ ಹೆಂಗೆ ಸಿಕ್ತು ಅವಳಿಗೆ? ನಮ್ಮನೆ ಸೆಕ್ಯೂರಿಟಿ ಹತ್ರ ತಗೊಂಡ್ಲಂತೆ. ಸೆಕ್ಯೂರಿಟಿನ? ನಕ್ಷತ್ರ ಬಂದಿಲ್ಲ. ಅದೇ ನನ್ನ ನಂಬರ್ ಕೇಳಿದ್ಲು ಅಂತ ಹೇಳಿದೀಯಲ್ಲ. ಓ, ಅವರ ನನ್ಗೆ ಹೆಸರು ಗೊತ್ತಿಲ್ಲ, ನೋಡಕ್ಕೆ ತೆಳಗೆ ಬೆಳಗ್ಗೆ ಇದ್ರು, ಬಂದು ನಿಮ್ ಬಗ್ಗೆ ವಿಚಾರಿಸಿದ್ರು ಮೇಡಮ್. ಏನು ಬೆಳ್ಳಗ? ಹ್ಞೂ ಮೇಡಮ್, ಅದಕ್ಕೂ ಮೊದಲು ಒಬ್ರು ಚಂದ್ರಶೇಖರ್ ಅಂತ ಬಂದಿದ್ರು, ನಿಮ್ಮನ್ನು ಕೇಳಿದ್ರು, ನಿಮಗೆ ಕೊಡುವಂತ ಒಂದು ಕಾರ್ಡ್ ಕೊಟ್ಟಿದ್ರು ಮೇಡಮ್. ಆ ಹುಡುಗಿ ಬಂದು ಅದನ್ನು ತಗೊಂಡು ಹೋಗ್ಬಿಟ್ಲು ಮೇಡಮ್. ಓ ಗಾಡ್, ಇದನ್ನೆಲ್ಲ ನೀನು ಇವಾಗ ಹೇಳ್ತಾ ಇದೆಯಲ್ಲ. ನಾನು ಇವಾಗಲೇ ಚಂದ್ರಶೇಖರ್ ಅವ್ರ ಮನೆಗೆ ಹೋಗ್ಬೇಕು, ಅಲ್ಲಿ ಏನೋ ಬೇರೆದೇ ನಡೀತಾ ಇದೆ. ನನಗೆ ಕ್ಲಾರಿಟಿ ಬೇಕು. ಆಮೇಲೆ ಇದಾಗಿಲ್ಲ ಅದಾಗಿಲ್ಲ ಅಂತ ಅನ್ನೋ ಹಾಗಿಲ್ಲ ಸರ್, ಎಲ್ಲ ಅಚ್ಚುಕಟ್ಟಾಗಿ ರೆಡಿ ಆಗಿದೆ. ಬನ್ನಿ ಅಣ್ಣ, ಹುಡುಗನ ಮನೆ ಕಡೆಯವರು ಎಲ್ಲಿದ್ದಾರೆ ಅಂತ ಕೇಳ್ಕೊಬಿಡ್ಬೇಕಿತ್ತು. ಇನ್ನ 10 ನಿಮಿಷಕ್ಕೆ ರೀಚ್ ಆಗ್ತಾರಂತೆ. ಅಯ್ಯೋ, 10 ನಿಮಿಷಕ್ಕೆ ರೀಚ್ ಆಗ್ಬಿಡ್ತಾರಾ?
ಹಾಗಾದ್ರೆ ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ ಬೇಗ ಬೇಗ ರೆಡಿ ಮಾಡ್ಕೋಬೇಕು ರೀ. ಮೇಡಮ್ ನೀವೇನು ಟೆನ್ಷನ್ ತಗೋಬೇಡಿ, ಎಲ್ಲ ನೀಟಾಗಿ ನಾವು ಮಾಡಿದೀವಿ. ಬನ್ನಿ ವೆಲ್ಕಮ್ ಡ್ರಿಂಕ್ಸ್ ತಗೊಳ್ಳಿ. ಇವಾಗ ಲೋ ತುಕಾರಮ್ಮ, ಇದನ್ ಯಾವ್ದ್ರೂ ಮದ್ವೆ ಅಂತಾರೇನೋ. ಮದ್ವೆ ಅಂದೆ ಇನ್ನೇನಂತಾರೆ, ಸರಿಯಾಗಿ ಬರುತ್ತೆ ಬಾಯಿಗೆ, ಇನ್ನೇನಂತಾರೆ. ತುಂಬಾ ಚೆನ್ನಾಗಿದೆ ಈ ತರ ಮದ್ವೆನ, ನನ್ ಲೈಫ್ ಅಲ್ಲೇ ನೋಡಿಲ್ಲ. ಇದಕ್ಕೆ ಹೆಂಗಂತೀಯ, ಇನ್ನು ನಿನ್ನ ಮದ್ವೆ ನೋಡು, ಇನ್ನು ಎಷ್ಟು ಗ್ರ್ಯಾಂಡ್ ಆಗಿ ಮಾಡ್ತೀನಿ ಅಂತ. ಕೇಳಿಸ್ಕೊಂಡಿನ ತುಕಾರಮ್ಮ, ಈ ಕರಿ ಮುಸುಡಿ ಮದ್ವೆ ಆಗತ್ತೆ ಅನ್ನೋದೇ ಅನುಮಾನ ಅಂತದ್ರಿ? ಈ ಒಪ್ಪ ಗಿರ್ರಾಂಡ್ ಬೇರೆ ಮಾಡ್ತಾನಂತೆ. ಅದೇನ್ ಮಾಡಿ ಮಾಡಿದಾಳ, ಮೆತ್ತಗ್ ಮಾತಾಡಮ್ಮ, ಕೇಳಿಸ್ಕೊಂಡ್ರೆ ಕಷ್ಟ. ಮಾತಿನ ಮೇಲೆ ಸ್ವಲ್ಪ ನಿಗಾ ಇದ್ರೆ ಒಳ್ಳೇದು. ಮರ್ಯಾದೆಯಿಂದ ಮದ್ವೆ ಕರೆದಿದ್ದೀನಿ, ಮರ್ಯಾದೆಯಿಂದ ಇದ್ರೆ ಚಂದ, ಇಲ್ಲ ಅಂದ್ರೆ. ನಾನು ಡಾಕ್ಟರ್ ತುಳಸಿ ಅಂತ, ಚಂದ್ರಶೇಖರ್ ಅವ್ರ ಹತ್ರ ಮಾತಾಡ್ಬೇಕಾಗಿತ್ತು, ಸ್ವಲ್ಪ ಇನ್ಫಾರ್ಮ್ ಮಾಡ್ತೀರಾ? ಮೇಡಮ್ ಅವ್ರು ಯಾರು ಮನೇಲಿ ಇಲ್ಲ, ಮದ್ವೆ ಇದೆ ಅಂತ ಎಲ್ಲ ಬೆಳಿಗ್ಗೆನೆ ಹೊರಟ್ರು ಮೇಡಮ್. ಮದ್ವೆನಾ, ಯಾರದ್ದು? ನಮ್ಮ ಸರ್ ಮಗಳು ಶ್ವೇತಾ ಮೇಡಮ್ದು. ಸರ್ ಮಗಳು ಶ್ವೇತಾನಾ? ಹ್ಞೂ ಮೇಡಮ್. ಯಾಕೆ? ಯಾರಿಗೂ ವಿಷಯ ಗೊತ್ತೇ ಆಗಿಲ್ವಾ? ಶ್ವೇತಾ ಇನ್ನೂ ಇದೇ ಮನೇಲೇ ಇದ್ದಾಳ. ಚಂದ್ರಶೇಖರ್ ಅವರು ಇನ್ನು ಶ್ವೇತಾನೇ ನನ್ನ ಮಗಳು ಅಂತ ತಿಳ್ಕೊಂಡಿದಾರ? ಹಾಗಾದ್ರೆ ನಕ್ಷತ್ರ ಇನ್ನ ಯಾರಿಗೂ ವಿಷಯ ಹೇಳಿಲ್ಲ ಅಂತಾಯ್ತು. ನಾನ್ ನಿನಗ್ ಬೆಳಗ್ಗೆನೆ ಹೇಳ್ದೆ ಹೋಗೋಣ ಅಂತ, ನೀನೇ ಲೇಟ್ ಮಾಡಿದ್ದು, ಈಗ ನೋಡಿ ಏನಾಗಿದೆ ಅಂತ. ಅಕ್ಕ ನಿಂಗೆ ಆಪರೇಷನ್ ಆಗಿದೆ ಅರ್ಥ ಮಾಡ್ಕೋ, ನಿನ್ ಮನೇಲಿ ಇದೆಯಾ ಅಂತ ನಿನ್ ಡೈಲಿ ಚೆಕಪ್ನ ನಾವು ಮಿಸ್ ಮಾಡೋ ಹಾಗಿಲ್ಲ. ಚೆಕಪ್ನ ಮುಗಿಸಿ ಇಲ್ಲಿಗೆ ಬರೋದು ಇಷ್ಟೊತ್ತಾಯ್ತು, ಏನ್ ಮಾಡೋದು? ಅದೆಲ್ಲ ನನಗೆ ಗೊತ್ತಿಲ್ಲ. ಇಷ್ಟ ಹತ್ರ ಬಂದ್ಮೇಲೆ ಇನ್ ವಾಪಸ್ ಸುಮ್ಮನೆ ಹೋಗೋದಕ್ಕೆ ನಾನ್ ರೆಡಿ ಇಲ್ಲ. ಮದ್ವೆ ಎಲ್ಲಿ ಅಂತ ತಿಳ್ಕೋಬಹುದಾ? ಒಂದ್ ನಿಮಿಷ ಇರಿ ಮೇಡಮ್. ತಗೊಳ್ಳಿ ಮೇಡಮ್, ಇದೇ ಅಡ್ರೆಸ್.